83 ಸನ್ಮಾನ್ಯ ಬಂಗಾರಪ್ಪರು ಕ್ರಾಂತಿ ರಂಗವನ್ನು ಕಟ್ಟಿ ಅವರೇ ಮುಖ್ಯಮಂತ್ರಿ ಆಗುತ್ತಾರೆ ಅಂತಕ್ಕಂತ ಒಂದು ನಂಬಿಕೆ ವಾತಾವರಣ ಇಡೀ ರಾಜ್ಯದಲ್ಲಿ. ಅವರು ಬಹಳ ವರ್ಣರಂಜಿತ ರಾಜಕಾರಣಿ ಸನ್ಮಾನ್ಯ ಬಂಗಾರಪ್ಪ. ಅವರನ್ನೇ ಮುಖ್ಯಮಂತ್ರಿ ಮಾಡ್ತಾರೆ ಅಂತಕ್ಕಂಥ ವಾತಾವರಣ ಇತ್ತು. ಅವಾಗ ಈ ಹಿರಿಯ ಮಾಟಗಾರ ಅಜ್ಜ ನೋಡಿ ನೀವು ಅವ್ರು ಮಾಡಿದಷ್ಟು ಪೂಜೆ ಅವ್ರು ಬರ್ತಾ ಇದ್ರೆ ಯಾರೋ ಕೋಲಾರದ ಕಡೆಯರು ಹಳೇ ಮಾಟಗಾರರು ಬಂದಂಗೆ ಆಗ್ತಾ ಇರ್ತಾರೆ. ಅವ್ರಿಂದ ಇನ್ನೊಬ್ರು ಬರ್ತಿರ್ತಾರೆ ರೇವಣ್ಣ ಅಂತ, ಅವ್ರ ನೆಕ್ಸ್ಟ್ ಉತ್ತರಾಧಿಕಾರಿ ಅವರು ಕೈಯಾಗೆ ಜೋಗನಾಗೆ ಕೊಳ್ಳಾಗೆ ನಿಂಬೆ ಹೋರಾಡೋದಿಲ್ಲ ನಿಂಬೆ ಮಾಡ್ತಾರ. ಅವತ್ತಿನ ದಿವಸ ಬಂಗಾರಪ್ಪನವರಿಗೆ ಮೋಸ ಮಾಡಿ ರಾಮಕೃಷ್ಣ ಹೆಗಡೆಯವರಿಗೆ ಮುಖ್ಯಮಂತ್ರಿ ಮಾಡಿದಂಥವ್ರು ಯಾರಾದ್ರೂ ದ್ರೋಹ ಮಾಡಿದವ್ರು ಇದ್ರೆ ಬಂಗಾರಪ್ಪನವರೇ ಅದು ಸನ್ಮಾನ್ಯ ದೇವೇಗೌಡರು. ಇಡೀ ರಾಜ್ಯ ಬಂಗಾರಪ್ಪನವ್ರು ಆಗ್ತಾರೆ, ಶಿವಮೊಗ್ಗ ಜಿಲ್ಲೆ ನಿಂತರು ಬಂಗಾರಪ್ಪ ಆಗ್ತಾರೆ ಅಂತ ಬಹಳ ಸಂತೋಷ ಇದೆ. ಆ ಸಂದರ್ಭದಲ್ಲಿ ದ್ರೋಹ ಮಾಡಿದರೆ ಗಾಯ ಮಾಡಿದರೆ ಗುಲಾಮ್ ಹಚ್ಚಬೇಕು ಅಂದಂಗೆ ಬಂಗಾರಪ್ಪನವರ ಮನೆಗೆ ದೇವೇಗೌಡರು ಹೋಗಿದ್ರು. ಅವ್ರು ಹೋದಾಗ ಈ ಹಾಲಪ್ಪನಲ್ಲೆಲ್ಲ ಹುಡುಗ ಅಂತ ಕಾಣ್ತದೆ ಬಂಗಾರಪ್ಪನವ್ರಿಗೆ. ಹೇಗೆ ನೋಡಿ ಬಂಗಾರಪ್ಪನ ಸಮಾಧಾನ ಮಾಡಿ ದೇವೇಗೌಡರು ಹೊರಗೆ ಬರೋ ಒಂದು ಫೋಟೋ ಬಂದಿತ್ತು ಪ್ರಜಾವಾಣಿಯಲ್ಲಿ, ನನಗೆ ನೆನಪು. ನಾವು ಕಾರ್ಮಿಕ ಅಂಗಿ ಹರ್ಕೊಂಡು ಒಳ್ಳೆ ಭಿಕ್ಷಿಕರು ಬಂದಂಗೆ ಬರ್ತಾ ಇದ್ರು ದೇವೇಗೌಡರು. ಇದು ಸತ್ಯನಾ ಅಥವಾ ಸುಳ್ಳು ಅನ್ನೋದನ್ನ ಸನ್ಮಾನ್ಯ ಕುಮಾರಸ್ವಾಮಿ ದೇವೇಗೌಡರು ಈ ಊರಿನ ಸಭೆಗಳಲ್ಲಿ ಮಾತಾಡ್ಬೇಕಾದ್ರೆ ಹೇಳಿ. ಯಾಕೆ ನಿಮ್ಮ ಅಂಗಿಯನ್ನು ಅವತ್ತು ಬಂಗಾರಪ್ಪನವ್ರನ್ನ ಪ್ರೀತಿಸುವಂತವರು ಆರಾಧಿಸುವಂತವರು ಅಭಿಮಾನಿಗಳು ದೇವೇಗೌಡರೇ ನಿಮ್ಮ ಅಂಗಿ ಯಾಕೆ ಹೇಳಿದ್ರೆ ಅವತ್ತು? ಅವತ್ತು ಬಂಗಾರಪ್ಪನವರಿಗೆ ದ್ರೋಹ ಮಾಡಿ ಹೆಗ್ಡೆಯವರಿಗೆ ಪಟ್ಟ ಕಟ್ಟಿದ ನೀವು ಇವತ್ತು ಬಂದು ಬಂಗಾರಪ್ಪನವರ ಋಣ ತೀರಿಸಕ್ಕೋಸ್ಕರ ಗೆಲ್ಲಿಸ್ತೀನಿ. ನಾಟಕ ಆಡೋಕ್ಕೊಂದು ಮಿತಿ ಇರಬೇಕಲ್ಲ. ಕುಮಾರ್ ಬಂಗಾರಪ್ಪ ಬಹಳ ಸಿನಿಮಾದಲ್ಲಿ ಮಾಡಿದ್ರು, ಆದ್ರೆ ಇವರ ಅಪ್ಪ ಮಗನಂತ ನಾಟಕನ ಒಂದು ಸಿನಿಮಾದಾಗೂ ಮಾಡೋಕ್ಕಾಗಲಿ. ನೆನೆಸ್ಕೊಂಡ ಸರ್ ಮೊನ್ನೆ ದಸರಾ ಕುಮಾರಸ್ವಾಮಿ ಅವರು ಕೂತಿದ್ದಾರೆ ಪತ್ರಿಕೆಯಲ್ಲಿ ಟಿವಿಲಿ ವರದಿ ಬಂತು.